ಹೇ ವ್ಯೂವರ್ಸ್, ಸಿನಿಮಾ ಟಾಕೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ದ ವೀಲ್ ಆಫ್ ಟೈಮ್ ಸೀರೀಸ್ನ ಎಪಿಸೋಡ್ 4 ಎಕ್ಸ್ಪ್ಲೇನ್ ಮಾಡುತ್ತಿದ್ದೇನೆ. ಇದಕ್ಕಿಂತ ಮೊದಲು ನೀವು ಇನ್ನೂ ಎಪಿಸೋಡ್ 1 ಆ್ಯಂಡ್ ಎಪಿಸೋಡ್ 2 ಆ್ಯಂಡ್ ಎಪಿಸೋಡ್ 3 ನೋಡದಿದ್ದರೆ ಅದರ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತದೆ. ಇಲ್ಲಿ ತನಕ ನಾವು ನೋಡಿದ್ದೆವು, ಟ್ರೋಲ್ಸ್ಗಳಿಂದ ಬಚಾವಾಗಲು ಇವರು ಡಾರ್ಕ್ ಸಿಟಿಗೆ ಬರುತ್ತಾರೆ. ಅಲ್ಲಿ ಶ್ಯಾಡೋಸ್ ಇವರ ಮೇಲೆ ಅಟ್ಯಾಕ್ ಮಾಡುತ್ತದೆ. ಹಾಗೆ ಇವರೆಲ್ಲರೂ ಬೇರೆ ಬೇರೆ ಕಡೆ ಹೋಗುತ್ತಾರೆ. ನಂತರ ಲ್ಯಾನ್ ಮೊರೆನಿಗೆ ನೀರು ಕುಡಿಸುವಾಗ ಅಲ್ಲಿಗೆ ನೀನಾವೆ ಬರುತ್ತಾಳೆ. ಆಗ ಲ್ಯಾನ್ ಅವಳ ಪ್ರಜ್ಞೆಯನ್ನು ತಪ್ಪಿಸುತ್ತಾನೆ. ಆ್ಯಂಡ್ ನೆಕ್ಸ್ಟ್ ಡೇ ನೀನಾವೆ ಮೊರೆನ್ನ ಗಾಯಕ್ಕೆ ಮದ್ದನ್ನು ಹಚ್ಚುತ್ತಾಳೆ. ಇಲ್ಲಿ ಇಗ್ವೇನ್ ಮತ್ತು ಪೆರಿನ್ ಟುವಥಾನ್ಗಳೊಂದಿಗೆ ಹೋಗುತ್ತಾರೆ. ರ್ಯಾಂಡ್ ಮತ್ತು ಮ್ಯಾಟ್ ಒಂದು ಊರಿಗೆ ಬರುತ್ತಾರೆ. ಅಲ್ಲಿ ಅವರು ಸ್ಟೇ ಆಗಲು ಅಲ್ಲಿಯ ಬಾರ್ ಓನರ್ ಹತ್ತಿರ ರೂಮನ್ನು ಕೇಳುತ್ತಾರೆ. ಅದಕ್ಕೆ ಅವಳು ಅವರಿಗೆ ಒಂದು ಕೆಲಸವನ್ನು ಕೊಡುತ್ತಾಳೆ. ನಂತರ ಮ್ಯಾಟ್ ರ್ಯಾಂಡೊಂದಿಗೆ ಗಲಾಟೆ ಮಾಡಿ ಅಲ್ಲಿಂದ ಹೋಗುತ್ತಾನೆ. ಕಟ್ಟಿಗೆಯನ್ನು ಕಟ್ ಮಾಡಿದ ನಂತರ ಅವಳು ಇವರಿಗೆ ಒಂದು ರೂಮನ್ನು ಕೊಡುತ್ತಾಳೆ. ಇಲ್ಲಿ ಇವಳು ಈ ಐವರನ್ನು ಹಿಡಿದು ಡಾರ್ಕೊನಿಗೆ ಒಪ್ಪಿಸಬೇಕೆಂದಿದ್ದಳು. ಆಗನೇ ಥಾಮ್ ಬಂದು ಅವಳನ್ನು ಸಾಯಿಸುತ್ತಾನೆ. ಇನ್ನೊಂದು ಸೈಡ್ ಲ್ಯಾನ್ ನಿನವೆಳೊಂದಿಗೆ ಮೊರೆನನ್ನು ಕರೆದುಕೊಂಡು ಲಿಯಾಂಡ್ರಿನ್ ಹತ್ತಿರ ಬರುತ್ತಾನೆ. ಇಲ್ಲಿ ಲಿಯಾಂಡ್ರಿನ್ ಅವರು ಮೊದಲೇ ಆ ಡ್ರ್ಯಾಗನನ್ನು ಹಿಡಿದಿರುತ್ತಾರೆ. 4 ಎಪಿಸೋಡ್ನ ಸ್ಟಾರ್ಟಿಂಗಲ್ಲಿ ಗಿಯಾಲ್ಡಿನ್ ಎಂಬ ರಾಜ್ಯವನ್ನು ತೋರಿಸುತ್ತಾರೆ. ಇಲ್ಲಿ ಯಾರೋ ಅಲ್ಲಿಯ ರಾಜನ ಅರಮನೆಯ ಮೇಲೆ ಅಟ್ಯಾಕ್ ಮಾಡಿರುತ್ತಾರೆ. ರಾಜ ಬಚಾವಾಗಲು ಅಲ್ಲಿಂದ ಓಡುತ್ತಾನೆ. ಅವನನ್ನು ಸಾಯಿಸಲು ಲೊಗೆನ್ ಎಂಬ ವ್ಯಕ್ತಿ ಅವನ ಹಿಂದೆನೆ ಬರುತ್ತಿರುತ್ತಾನೆ. ಅವನ ಒಳಗೆ ಶ್ಯಾಡೋಸ್ಗಳ ಪವರ್ಸ್ ಇರುತ್ತದೆ ಮತ್ತು ಅವು ಇವನನ್ನು ಕಂಟ್ರೋಲ್ ಮಾಡುತ್ತಿರುತ್ತದೆ. ನಂತರ ರಾಜ ಹೇಳುತ್ತಾನೆ, ನಾನು ಆಲ್ರೆಡಿ ವೈಟ್ ಅವರಿಗೆ ಈ ವಿಷಯವನ್ನು ಕಳುಹಿಸಿಯಾಗಿದೆ ಮತ್ತು ಅಸಡೆ ಅವರು ನಿನ್ನನ್ನು ಹಿಡಿಯಲು ಬರುತ್ತಾರೆ ಎಂದು ಹೇಳುತ್ತಾನೆ. ಅದಕ್ಕೆ ಲೊಗೆನ್ ಹೇಳುತ್ತಾನೆ, ಆ ಅಸಡೆಗಳು ನನ್ನ ವಿರುದ್ಧ ಫೈಟ್ ಮಾಡುವ ಬದಲು ನನ್ನನ್ನು ಫಾಲೋ ಮಾಡಬೇಕು. ಆದರೆ ಅವರು ಹೆದರುತ್ತಾರೆ, ಏಕೆಂದರೆ ಈ ಡ್ರ್ಯಾಗನ್ ಅಗೇನ್ ಈ ವರ್ಲ್ಡನ್ನು ಡಿಸ್ಟ್ರಾಯ್ ಮಾಡುತ್ತಾನೆ ಮತ್ತು ಅಗೇನ್ ಅವರು 1000 ವರ್ಷಗಳಿಂದ ಹೋಗುತ್ತಾರೆ ಎಂದು. ಹೀಗೇನೇ ಲಾಸ್ಟ್ ಡ್ರ್ಯಾಗನ್ ಮಾಡಿದ್ದ. ಡ್ರ್ಯಾಗನ್ ವರ್ಲ್ಡನ್ನು ಡಿಸ್ಟ್ರಾಯ್ ಮಾಡುತ್ತಾನೆ ಅಂದರೆ ಆ ವರ್ಲ್ಡನ್ನು ಸೇವ್ ಕೂಡ ಮಾಡಬಲ್ಲ. ಇದನ್ನು ಈ ಹೆಸಡಿಗಳು ಮರೆತಿದ್ದಾರೆ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಆ ರಾಜ ಅವನನ್ನು ಸಾಯಿಸಲು ಟ್ರೈ ಮಾಡುತ್ತಾನೆ. ಆದರೆ ಶ್ಯಾಡೋಸ್ ಹಾಗೆ ಆಗಲು ಬಿಡುವುದಿಲ್ಲ. ನಂತರ ಶ್ಯಾಡೋಸ್ ಲೊಗೆನಿಗೆ ಹೇಳುತ್ತದೆ, ನಿನ್ನ ಪೇರೆಂಟ್ಸ್ ಹಾಗೂ ನಿನ್ನ ಸಿಸ್ಟರ್ಗಳ ಹಾಗೆ ಇವನು ಕೂಡ ನಿನಗೆ ಮೋಸ ಮಾಡುತ್ತಾನೆ. ಯಾರಿಗೂ ಅರ್ಥವಾಗಲ್ಲ ನೀನು ಯಾರು ಮತ್ತು ನೀನು ಏನು ಮಾಡಬಲ್ಲೆ ಎಂದು. ನಂತರ ಲೊಗೆನ್ ಆ ರಾಜನಿಗೆ ಹೇಳುತ್ತಾನೆ, ನಾನು ಕ್ರೂರಿಯಲ್ಲ, ಲಾಸ್ಟ್ ಡ್ರ್ಯಾಗನ್ ವರ್ಲ್ಡನ್ನು ಡಿಸ್ಟ್ರಾಯ್ ಮಾಡಿದ್ದ, ಆದರೆ ನಾನು ಈ ವರ್ಲ್ಡನ್ನು ಸರಿ ಮಾಡುತ್ತೇನೆ ಎಂದು. ಪ್ರೆಸೆಂಟಲ್ಲಿ ಕೆರೆನೆ ಅನ್ನುವ ಹೆಸಡೆ ಮೊರೆನ್ನ ಗಾಯವನ್ನು ಸರಿ ಮಾಡುತ್ತಾಳೆ. ನಂತರ ಕೆರೆನೆ ಅವಳನ್ನು ಲೊಗೆನ್ನ ಹತ್ತಿರ ಕರೆದುಕೊಂಡು ಹೋಗುತ್ತಾಳೆ. ಇಲ್ಲಿ ಲಿಯಾಂಡ್ರಿನ್ ಹಾಗೂ ಎಲೆನೆ ಅನ್ನುವ ಹೆಸಡೈ ಲೊಗೆನ್ನ ಮೇಲೆ ಕಣ್ಣಿಟ್ಟಿರುತ್ತಾರೆ. ಇಲ್ಲಿ ಕೆರೆನೆ ಹೇಳುತ್ತಾಳೆ, ಇವನನ್ನು ನಾವು ತುಂಬಾ ಕಷ್ಟದಿಂದ ಹಿಡಿದಿದ್ದೇವೆ ಮತ್ತು ಇವನನ್ನು ತುಂಬಾ ಜನಗಳು ಫಾಲೋ ಮಾಡುತ್ತಿದ್ದಾರೆ. ಇವನನ್ನು ಟ್ರೂ ಡ್ರ್ಯಾಗನ್ ಎಂದು ನಂಬಿದ್ದಾರೆ. ಆಗ ಲಿಯಾಂಡ್ರಿನ್ ಹೇಳುತ್ತಾಳೆ, ಇವನೇನು ನಿಜವಾದ ಡ್ರ್ಯಾಗನ್ ಅಲ್ಲ, ನಾರ್ಮಲ್ ಗಂಡಸರು ಮಾಡುವ ಚಾನಲ್ ಅನ್ನು ಇವನು ಮಾಡುತ್ತಾನೆ. ನಾವು ಇವನನ್ನು ವೈಟ್ ಅವರಿಗೆ ಟ್ರಯಲ್ಗೆ ಕಳುಹಿಸಬೇಕೆಂದಿಲ್ಲ. ಅದಕ್ಕೆ ಕೆರೆನೆ ಹೇಳುತ್ತಾಳೆ, ಎಮೆರ್ಲಿನ್ ಸೀಟ್ ನಮಗೆ ಇವನನ್ನು ಟ್ರಯಲ್ಗೆ ವೈಟ್ ಅವರಿಗೆ ಕರೆದುಕೊಂಡು ಬನ್ನಿ ಎಂದು ಕಮಾಂಡ್ ಮಾಡಿದ್ದಾಳೆ. ಅವಳು ಡಿಸೈಡ್ ಮಾಡುತ್ತಾಳೆ ಇವನಿಗೆ ಏನು ಮಾಡಬೇಕೆಂದು. ನಂತರ ಮೊರೆನ್ ಲೊಗೆನ್ ಅನ್ನು ಕಂಟ್ರೋಲ್ ಮಾಡಲು ತನ್ನ ಪವರ್ಸನ್ನು ಯೂಸ್ ಮಾಡುತ್ತಾಳೆ. ಮೊರೆನ್ಗೆ ಲೊಗೆನ್ನ ಪವರ್ಸ್ನ ಫೀಲ್ ಆಗುತ್ತದೆ. ನಂತರ ಇಲ್ಲಿ ಲಿಯಾಂಡ್ರಿನ್ ರೆಸ್ಟ್ ಮಾಡಲು ಹೋಗುತ್ತಾಳೆ. ನೆಕ್ಸ್ಟ್ ನಾವು ಲ್ಯಾನ್ ಅನ್ನು ನೋಡುತ್ತೇವೆ. ಇವನು ತನ್ನ ಫ್ರೆಂಡ್ ಸ್ಟೆಪಿನೊಂದಿಗೆ ಟ್ರೈನಿಂಗ್ ಮಾಡುತ್ತಾ ಮಾತನಾಡುತ್ತಾ ಇರುತ್ತಾನೆ. ಇಲ್ಲಿ ಸ್ಟೆಪಿನ್ ಕೆರೆನೆಯ ಸೇವಕನಾಗಿರುತ್ತಾನೆ. ಇನ್ನೊಂದು ಸೈಡ್ ನಮಗೆ ಇಗ್ವೇನ್ ಹಾಗೂ ಪೆರಿನನ್ನು ತೋರಿಸುತ್ತಾರೆ. ಇಲ್ಲಿ ಟುವಥಾನ್ಗಳು ಈಸ್ಟ್ ಸೈಡ್ ಹೋಗುತ್ತಿರುತ್ತಾರೆ. ಇಗ್ವೇನ್ ಮತ್ತು ಪೆರಿನ್ಗೆ ಬೇರೆ ದಾರಿ ಇಲ್ಲದೆ ಅವರೊಂದಿಗೆ ಹೋಗುತ್ತಾರೆ. ಪೆರಿನ್ಗೆ ಅನಿಸುತ್ತದೆ, ಈ ಟುವಥಾನ್ಗಳು ಯಾವಾಗ ಬೇಕಾದರೂ ನಮಗೆ ಮೋಸ ಮಾಡಬಹುದು ಹಾಗೂ ನಮಗೆ ಹಾರ್ಮ್ ಮಾಡಬಹುದು ಎಂದು. ನೆಕ್ಸ್ಟ್ ಸೀನಲ್ಲಿ ರ್ಯಾಂಡ್ ಮತ್ತು ಮ್ಯಾಟ್ ಓಡಿ ಒಂದು ಫಾರೆಸ್ಟ್ಗೆ ಬಂದಿರುತ್ತಾರೆ. ಇವರು ಆ ಹುಡುಗಿ ಹೇಳಿದ ಮಾತುಗಳನ್ನು ಕೇಳಿ ಕನ್ಫ್ಯೂಸಲ್ಲಿ ಇರುತ್ತಾರೆ, ಏಕೆಂದರೆ ಅವಳು ಹೇಳಿದ್ದಳು ನಿಮ್ಮ 5 ಒಬ್ಬ ಡ್ರ್ಯಾಗನ್ ಇದ್ದಾನೆ ಎಂದು. ಆ್ಯಂಡ್ ಮೊರೆನ್ ಇಲ್ಲಿ ತನಕ ಓನ್ಲಿ 4 ಬಗ್ಗೆ ಹೇಳಿದ್ದಳು, ಆ್ಯಂಡ್ 5th ಮೆಂಬರ್ ಯಾರೆಂದು ಇವರು ಕನ್ಫ್ಯೂಸಲ್ಲಿ ಇರುತ್ತಾರೆ. ನಂತರ ರ್ಯಾಂಡ್, ಮ್ಯಾಟ್ ಹಾಗೂ ಥಾಮ್ ಒಂದು ಮನೆಯ ಹತ್ತಿರ ಬರುತ್ತಾರೆ. ಅಲ್ಲಿ ಫಾರ್ಮರ್ ಇವರಿಗೆ ಹೊಡೆಯಲು ಬಂದಿರುತ್ತಾನೆ. ಆಗ ರ್ಯಾಂಡ್ ಹೇಳುತ್ತಾನೆ, ನಾವು ಇಲ್ಲಿ ಓನ್ಲಿ ನೈಟ್ ಸ್ಟೇ ಆಗಲು ಬಂದಿದ್ದೇವೆ ಮತ್ತು ನಾವು ನಿಮಗೆ ಯಾವುದೇ ತೊಂದರೆ ಕೊಡುವುದಿಲ್ಲ ಎಂದು. ಅದಕ್ಕೆ ಫಾರ್ಮರ್ನ ವೈಫ್ ಕುದುರೆಗಳ ಕೊಟ್ಟಿಗೆಯನ್ನು ಕ್ಲೀನ್ ಮಾಡಿ ಆ್ಯಂಡ್ ನೀವು ಇಲ್ಲಿ ನೈಟ್ ಸ್ಟೇ ಆಗಬಹುದು ಎಂದು ಹೇಳುತ್ತಾಳೆ. ನಂತರ ಇವರು ಕೊಟ್ಟಿಗೆಯನ್ನು ಕ್ಲೀನ್ ಮಾಡುತ್ತಿರುತ್ತಾರೆ. ಆದರೆ ಇಲ್ಲಿ ಮ್ಯಾಟ್ನ ಹೆಲ್ತ್ ಸರಿ ಇರುವುದಿಲ್ಲ. ಅದರಿಂದ ಅವನು ಹೊರಗೆ ಹೋಗಿ ವಾಮಿಟ್ ಮಾಡುತ್ತಾನೆ. ವಾಮಿಟ್ ಮಾಡುವಾಗ ಅವನ ಬಾಯಿಯಿಂದ ಶ್ಯಾಡೋಸ್ ಹೊರಗೆ ಬರುತ್ತದೆ. ಆಗನೇ ಅಲ್ಲಿಗೆ ಫಾರ್ಮರ್ನ ಮಗಳು ಬರುತ್ತಾಳೆ. ಅವಳನ್ನು ನೋಡಿ ಮ್ಯಾಟ್ಗೆ ಅವನ ಸಣ್ಣ ತಂಗಿಗಳ ನೆನಪಾಗುತ್ತದೆ. ಇಲ್ಲಿ ಥಾಮ್ ರ್ಯಾಂಡ್ಗೆ ಹೇಳುತ್ತಾನೆ, ಡಾರ್ಕ್ ಒನ್ ಡ್ರ್ಯಾಗನ್ ಅನ್ನು ಕರಪ್ಟ್ ಮಾಡಿ ಇಡೀ ವರ್ಲ್ಡ್ ಅನ್ನು ಡಿಸ್ಟ್ರಾಯ್ ಮಾಡಿಸಿದ್ದ, ಹಾಗೇನೆ ಮ್ಯಾಟ್ ಕೂಡ ಆಗಬಲ್ಲ ಎಂದು. ಅದಕ್ಕೆ ರ್ಯಾಂಡ್ ಹೇಳುತ್ತಾನೆ, ಹಾಗೇನಾದರೂ ಇದ್ದರೆ ಮ್ಯಾಟ್ ನನಗೆ ಹೇಳೇ ಹೇಳುತ್ತಾನೆ ಎಂದು. ಆಗ ಥಾಮ್ ಹೇಳುತ್ತಾನೆ, ಹೀಗೇನೆ ನನ್ನ ನೆಫ್ಯೂ ಕೂಡ ಚಾನಲ್ ಮಾಡುತ್ತಿದ್ದ,
आग ये एसडे बंद पवर्स तेदर मत वो दिन नेफी वंदु चाकुवन्न हिडिदु तन्न कुत्तिगेयन्न कट्टुमाडिकोंडे इन्नोंदु साइड नाइट एल्ला सेवकरु परस्पर मातनाडुत्ता खुशियल्लि इरुत्तारे अवरोंदिगे निनवे कूड इरुत्ताळे नंतर लैन मोरेन्न हत्तिर होगुत्ताने मत्तु हेळुत्ताने इवनु ड्रैगन आगिरलु साध्यविल्ल एकेंदरे इवन एज 30 आगिदे आदरे ड्रैगन एज 20 आगिरबेकु इल्ली इवरु यारु कूड लोगेन अन्नु ड्रैगन एंदु नंबुतिरलिल्ल नेक्स्ट नावु पेरिन मत्तु इग्वेन अन्नु नोडुत्तेवे ಇಲ್ಲಿ ಪೆರಿನ್ ತನ್ನ ವೈಫ್ನ ಬಗ್ಗೆ ಯೋಚಿಸುತ್ತಿರುತ್ತಾನೆ ಮತ್ತು ತುಂಬಾನೇ ಸ್ಯಾಡ್ ಆಗಿರುತ್ತಾನೆ ಇಗ್ವಿನಿಗೀಗ ಅನಿಸುತ್ತಿತ್ತು ಡಾರ್ಕ್ ಸಿಟಿಗೆ ಹೋದ ನಂತರ ರ್ಯಾಂಡ್ ಕೂಡ ಸತ್ತಿರಬಹುದು ಎಂದು ಇಲ್ಲಿ ರ್ಯಾಂಡ್ಗೆ ಕನಸಲ್ಲಿ ಅಗೇನ್ ಡಾರ್ಕ್ ಒನ್ ಕಾಣಿಸುತ್ತಾನೆ ಅದರಿಂದ ಅವನಿಗೆ ಎಚ್ಚರವಾಗುತ್ತದೆ ಎದ್ದ ನಂತರ ಅವನು ನೋಡುತ್ತಾನೆ ಅಲ್ಲಿ ಮ್ಯಾಟ್ ಇರುವುದಿಲ್ಲ ಆಗ ಇವರು ಮ್ಯಾಟ್ನನ್ನು ಹುಡುಕಲು ಹೋಗುತ್ತಾರೆ ಮ್ಯಾಟ್ನನ್ನು ಹುಡುಕಿಕೊಂಡು ಇವರು ಫಾರ್ಮರ್ನ ಮನೆಗೆ ಬರುತ್ತಾರೆ ಆದರೆ ಅಲ್ಲಿ ಫಾರ್ಮರ್ ಹಾಗೂ ಅವನ ವೈಫ್ನನ್ನು ಯಾರೋ ಸಾಯಿಸಿರುತ್ತಾರೆ ಮ್ಯಾಟ್ ಅಲ್ಲೇ ನಿಂತು ಮೇಲೆ ನೋಡುತ್ತಿರುತ್ತಾನೆ ಅವನ ಕೈಯಲ್ಲಿ ಅದೇ ಡಾರ್ಕ್ ಸಿಟಿಯಲ್ಲಿ ಸಿಕ್ಕಿದ ನೈಫ್ ಇರುತ್ತದೆ ಆಗನೇ ಒಂದು ಫೇಡ್ ಇವರ ಮೇಲೆ ಅಟ್ಯಾಕ್ ಮಾಡುತ್ತದೆ ಆಗ ಥಾಮ್ ಅದರೊಂದಿಗೆ ಫೈಟ್ ಮಾಡುತ್ತಾನೆ ಮತ್ತು ರ್ಯಾಂಡ್ ಹಾಗೂ ಮ್ಯಾಟ್ ಅಲ್ಲಿಂದ ಓಡಿ ಹೋಗುತ್ತಾರೆ ಹೊರಗೆ ಬಂದ ನಂತರ ಅವರು ನೋಡುತ್ತಾರೆ ಫಾರ್ಮರ್ನ ಮಗಳನ್ನು ಕೂಡ ಸಾಯಿಸಿರುತ್ತಾರೆ ಅದನ್ನ ನೋಡಿ ಇವರಿಗೆ ತುಂಬಾನೇ ಶಾಕ್ ಆಗುತ್ತದೆ ಇಲ್ಲಿ ನಮಗೆ ತೋರಿಸಲ್ಲ ಯಾರು ಈ ಫಾರ್ಮರ್ನ ಫ್ಯಾಮಿಲಿಯನ್ನ ಸಾಯಿಸಿದ್ದು ಎಂದು ನೆಕ್ಸ್ಟ್ ಡೇ ನಿನವೆ ಲ್ಯಾನ್ ಹತ್ತಿರ ಬರುತ್ತಾಳೆ ಅವರಿಬ್ಬರು ಪರಸ್ಪರ ಮಾತನಾಡುತ್ತಾರೆ ಇಲ್ಲಿ ನಿನವೆ ಲ್ಯಾನ್ ಅನ್ನು ಲೈಕ್ ಮಾಡುತ್ತಿದ್ದಳು ನಂತರ ಇಲ್ಲಿ ಲೊಗೆನ್ನ ಆರ್ಮಿಯವರು ಎಸಡೈಗಳ ಕ್ಯಾಂಪ್ನ ಮೇಲೆ ಅಟ್ಯಾಕ್ ಮಾಡುತ್ತಾರೆ ಇಲ್ಲಿ ತುಂಬಾನೇ ಹೊತ್ತು ಫೈಟ್ ಆಗುತ್ತದೆ ಎಲ್ಲ ಎಸಡೈಗಳು ಅವರ ವಿರುದ್ಧ ಫೈಟ್ ಮಾಡಲು ತುಂಬಾನೇ ಟ್ರೈ ಮಾಡುತ್ತಿರುತ್ತಾರೆ ಇಲ್ಲಿ ಲೊಗೆನ್ ಕೂಡ ತನ್ನ ಪವರ್ಸ್ ಅನ್ನು ಯೂಸ್ ಮಾಡಿ ಕೇಜ್ ಇಂದ ಹೊರಗೆ ಬರುತ್ತಾನೆ ಆಗ ನೆಲಿಗೆ ಮೊರೆನ್ ಬರುತ್ತಾಳೆ ಮತ್ತು ಹೇಳುತ್ತಾಳೆ ನೀನೇನು ಡ್ರ್ಯಾಗನ್ ಅಲ್ಲ ನಿನ್ನನ್ನು ಯಾರು ಕಂಟ್ರೋಲ್ ಮಾಡಿ ನಿನ್ನಿಂದ ಇದನ್ನೆಲ್ಲ ಮಾಡಿಸುತ್ತಿದ್ದಾರೆ ನಿನ್ನ ಹತ್ತಿರ ಯಾವುದೇ ಶಕ್ತಿಗಳಿಲ್ಲ ಎಂದು ಹೇಳುತ್ತಾಳೆ ಅದಕ್ಕೆ ಲೊಗೆನ್ ಹೇಳುತ್ತಾನೆ ನಾನು ಚಾನೆಲ್ ಮಾಡಿದಾಗ ನನಗೆ ಮೊದಲಿನ ಎಲ್ಲಾ 1000 ಡ್ರ್ಯಾಗನ್ಸ್ ಗಳ ವಾಯ್ಸಸ್ ಕೇಳಿಸುತ್ತದೆ ಅವರು ನನಗೆ ವರ್ಲ್ಡ್ ಅನ್ನು ಹೇಗೆ ಬೆಟರ್ ಮಾಡುವುದು ಎಂದು ಹೇಳಿ ಕೊಡುತ್ತಿದ್ದಾರೆ ಅದಕ್ಕೆ ಈ ವೀಲ್ ಏನಾದರೂ ಹೊಸತನ್ನ ಕಲಿಯಲು ನಮ್ಮ ಆತ್ಮಗಳಿಗೆ ಅಗೇನ್ ಅಂಡ್ ಅಗೇನ್ ಚಾನ್ಸ್ ಕೊಡುತ್ತಿದೆ ಎಂದು ಹೇಳುತ್ತಾನೆ ಇವರು ಹೀಗೇನೆ ಮಾತನಾಡುತ್ತಿರುವಾಗ ಕೆರೆನೆ ತನ್ನ ಪವರ್ಸ್ ಅನ್ನು ಯೂಸ್ ಮಾಡಿ ಅವನನ್ನು ದೂರ ಮಾಡುತ್ತಾಳೆ ನಂತರ ಮೊರೆನ್ ಕೆರೆನೆ ಅಂಡ್ ಲಿಯಾಂಡ್ರಿನ್ ತನ್ನ ಪವರ್ಸ್ ಅನ್ನು ಯೂಸ್ ಮಾಡಿ ಅವನನ್ನು ಕಂಟ್ರೋಲ್ ಮಾಡಲು ಟ್ರೈ ಮಾಡುತ್ತಾರೆ ಆದರೆ ಈ ಬಾರಿ ಲೊಗೆನ್ ಹಾಗೆ ಆಗಲು ಬಿಡುವುದಿಲ್ಲ ಅವನು ತನ್ನ ಪವರ್ ಅನ್ನು ಯೂಸ್ ಮಾಡಿ ಅವರ ಮೇಲೆ ಅಟ್ಯಾಕ್ ಮಾಡುತ್ತಾನೆ ಆಗ ಕೆರೆನೆ ಲಿಯಾಂಡ್ರಿನ್ ಹಾಗೂ ಮೊರೆನ್ ಅನ್ನು ಬಚಾವ ಮಾಡಲು ತನ್ನನ್ನು ಸ್ಯಾಕ್ರಿಫೈಸ್ ಮಾಡುತ್ತಾಳೆ ಅದರಿಂದ ಕೆರೆನೆ ಅಲ್ಲೇ ಸಾಯುತ್ತಾಳೆ ಅದೇ ಟೈಮಿಗೆ ಅಲ್ಲಿ ಲ್ಯಾನ್ ನಿನವೆ ಮತ್ತು ಕೆರೆನನ ಸೇವಕ ಸ್ಟೆಪಿನ್ ಅಲ್ಲಿಗೆ ಬರುತ್ತಾರೆ ತನ್ನ ಎಸಡೆ ಸತ್ತಿರುವುದನ್ನು ನೋಡಿ ಸ್ಟೆಪಿನ್ ಲೊಗಿನ್ ಅನ್ನು ಸಾಯಿಸಲು ಹೋಗುತ್ತಾನೆ ಆದರೆ ಲೊಗಿನ್ ತನ್ನ ಪವರ್ ಅನ್ನು ಯೂಸ್ ಮಾಡಿ ಅವನ ವೆಪನ್ ಅನ್ನು ಪೀಸ್ ಪೀಸ್ ಆಗಿ ಮಾಡುತ್ತಾನೆ ಅದರಿಂದ ಆ ವೆಪನ್ ನ ಪೀಸಸ್ ಅಲ್ಲಿರುವ ಎಲ್ಲರಿಗೂ ತಾಗುತ್ತದೆ ಎಲ್ಲರೂ ಇಲ್ಲಿ ಗಾಯಾಳುಗಳಾಗಿರುತ್ತಾರೆ ಆದರೆ ಲ್ಯಾನ್ ನ ಕುತ್ತಿಗೆಗೆ ತಾಗಿರುವುದರಿಂದ ಬ್ಲೀಡ್ ಔಟ್ ಆಗುತ್ತಿರುತ್ತದೆ ಅದನ್ನು ನೋಡಿ ನಿನವೆ ಅವನನ್ನು ಕಾಪಾಡಲು ಟ್ರೈ ಮಾಡುತ್ತಾಳೆ ಆದರೆ ಅಷ್ಟೊತ್ತಿಗೆ ಅವನು ಸಾಯುತ್ತಾನೆ ಅದನ್ನು ನೋಡಿ ನಿನವೆ ತುಂಬಾನೇ ಜೋರಾಗಿ ಕಿರುಚುತ್ತಾಳೆ ಆಗ ಅವಳ ಪವರ್ಸ್ ಅನ್ಲೀಶ್ ಆಗುತ್ತದೆ ಅವಳ ಪವರ್ಸ್ ಇಂದ ಎಲ್ಲರ ಗಾಯಗಳು ಗುಣವಾಗುತ್ತದೆ ಅದನ್ನು ನೋಡಿ ಲೊಗೆನ್ಗೆ ತುಂಬಾನೇ ಶಾಕ್ ಆಗುತ್ತದೆ ನಂತರ ಎಲ್ಲಾ ಎಸಡೆಗಳು ತಮ್ಮ ಪವರ್ಸ್ ಅನ್ನು ಯೂಸ್ ಮಾಡಿ ಲೊಗೆನ್ನ ಪವರ್ಸ್ ಅನ್ನು ಅವನಿಂದ ತೆಗೆಯುತ್ತಾರೆ ಅಂಡ್ ಲೊಗೆನ್ ವೀಕ್ ಆಗಿ ಕೆಳಗೆ ಬೀಳುತ್ತಾನೆ ಇಲ್ಲಿ ಎಲ್ಲರಿಗೂ ಈಗ ಗೊತ್ತಾಗುತ್ತದೆ ನಿನವೆಗೂ ಕೂಡ ಪವರ್ಸ್ ಇದೆ ಎಂದು ಅಂಡ್ ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತದೆ ಸೊ ಈ ಎಪಿಸೋಡ್ ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಸೊ ನಾವು ಸಿಗುವೆನು ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಥ್ಯಾಂಕ್ ಯು ಬೈ ಬೈ